ವೆಲ್ಕಮ್ ಬ್ಯಾಕ್. ಬಿಹಾರದಲ್ಲಿ ನಿರ್ಮಾಣ ಹಂತದ ಸೇತುವೆ ಕುಸಿತಗೊಂಡಿದೆ. ಭಗಲ್ಪುರ ಖಗಾರಿಯಾ ಸಂಪರ್ಕವನ್ನ ಮಾಡುವಂತಹ ಸೇತುವೆ ಇದು. ಬಿಹಾರದಲ್ಲಿ ನಿರ್ಮಾಣ ಹಂತದ ಸೇತುವೆ ಕುಸಿತ ಆಗಿದೆ ಅನ್ನುವಂತಹ ಅಪ್ಡೇಟ್ ಸಿಗ್ತಾ ಇದೆ. ಗಂಗಾ ನದಿಯ ಮೇಲೆ ನಿರ್ಮಾಣ ಮಾಡಲಾಗ್ತಾ ಇತ್ತು ಈ ಒಂದು ಸೇತುವೆ, ಆದ್ರೆ ಇದೀಗ ಈ ಒಂದು ನಿರ್ಮಾಣ ಹಂತದ ಸೇತುವೆಯೇ ಕುಸಿತ ಆಗಿದೆ. ಬಿಹಾರದ ಭಗಲ್ಪುರದ ಸುಲ್ತಾನ್ಗಂಜ್ ಅಗುವಾನಿ ಗಂಗಾ ನದಿಯ ಮೇಲೆ ನಿರ್ಮಾಣವನ್ನ ಮಾಡಲಾಗ್ತಾ ಇತ್ತು. ನಾಲ್ಕು ಪಥದ ಸೇತುವೆ ಇದು ನಿರ್ಮಾಣ ಹಂತದಲ್ಲಿತ್ತು. 30ಕ್ಕೂ ಹೆಚ್ಚು ಸ್ಲ್ಯಾಬ್ಗಳು ಅಂದ್ರೆ 100 ಅಡಿ ಉದ್ದದ ಹಲವು ಪಿಲ್ಲರ್ಗಳು ಕುಸಿದಿವೆ. ಕಳೆದ ವರ್ಷದ ಏಪ್ರಿಲ್ 27ರಂದು ಈ ನಿರ್ಮಾಣ ಹಂತದ ಸೇತುವೆ ಬಿದ್ದಿತ್ತು. ಇದೀಗ ಮತ್ತೆ 2ನೇ ಬಾರಿಗೆ ಕುಸಿದಿದೆ. ಸಾಕಷ್ಟು ಅನುಮಾನಗಳು, ಪ್ರಶ್ನೆಗಳಂತೂ ಬರೋದು ಖಂಡಿತ. ಯಾಕಂದ್ರೆ ನಿರ್ಮಾಣ ಹಂತದ ಸೇತುವೆ ಇನ್ನೂ ಕೂಡ ಕಂಪ್ಲೀಟ್ ಆಗಿಲ್ಲ, ಸೇವೆಗೆ ಸಿದ್ಧ ಆಗಿಲ್ಲ. ಹಾಗಾದ್ರೆ ಇದರ ಒಂದು ವೈಜ್ಞಾನಿಕತೆ ಕಾಮಗಾರಿ ಯಾವ ರೀತಿಯ ಆಗಿದೆ, ಯಾವ ರೀತಿಯಾಗಿ ಈ ಕಾಮಗಾರಿ ಶುದ್ಧವಾಗಿ ನಡೆದಿದೆ, ಗುಣಮಟ್ಟ ಯಾವ ರೀತಿಯಾಗಿದೆ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಹೊರ ಹಾಕ್ತಾ ಇದೆ. ಬಿಹಾರದಲ್ಲಿ ನಿರ್ಮಾಣ ಹಂತದ ಸೇತುವೆ 2ನೇ ಬಾರಿಗೆ ಕುಸಿದಿರೋದನ್ನ ನಾವಿಲ್ಲಿ ಗಮನಿಸ್ತಾ ಇದ್ವಿ. ಇದು ಭಗಲ್ಪುರ ಖಗಾರಿಯವನ್ನ ಸಂಪರ್ಕ ಮಾಡುವಂತಹ ಸೇತುವೆ, ಗಂಗಾ ನದಿಯ ಮೇಲೆ ನಿರ್ಮಾಣ ಮಾಡಲಾಗ್ತಾ ಇತ್ತು. ಆದ್ರೆ ಇದೀಗ 2ನೇ ಬಾರಿಗೆ ಈ ಸೇತುವೆ ಕುಸಿದಿರೋದನ್ನ ನಾವಿಲ್ಲಿ ನೋಡಬಹುದು. ಪ್ರಶ್ನೆಗಳನ್ನ, ಅನುಮಾನಗಳನ್ನ, ಸಂಶಯಗಳನ್ನ ಹುಟ್ಟು ಹಾಕ್ತಾ ಇದೆ. ಈ ಸೇತುವೆ ನಿರ್ಮಾಣ ಹಂತದಲ್ಲಿರುವಂತಹ ಸಂದರ್ಭದಲ್ಲೇ ಈಗ ಕುಸಿದಿರೋದು. ಹಾಗಾದ್ರೆ ಒಂದು ವೇಳೆ ನಿರ್ಮಾಣ ಆದ ನಂತರ ಏನಾದ್ರೂ ಸೇವೆಗೆ ಲಭ್ಯ ಆಗಿದ್ರೆ ಆಗ ಏನ್ ಪರಿಸ್ಥಿತಿ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಹುಟ್ಟು ಹಾಕಿದೆ. ಜೊತೆಗೆ ಗುಣಮಟ್ಟದ ಬಗ್ಗೆ ಪ್ರಶ್ನೆ ಬರ್ತಾ ಇದೆ. ಇಲ್ಲಿ ಯಾವ ರೀತಿಯಾದಂತಹ ಕನ್ಸ್ಟ್ರಕ್ಷನ್ ನಡೆದಿದೆ, ಇಲ್ಲಿ ಯಾವ ರೀತಿಯಂತಹ ವೈಜ್ಞಾನಿಕತೆಯ ಕಾಮಗಾರಿ ನಡೆದಿದೆ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಹುಟ್ಟು ಹಾಕಿದೆ. ಸೌಸೆ ಅಪಾಯದ ಅಡಿಯಲ್ಲಿ ಮಕ್ಕಳ ಭವಿಷ್ಯ.